श्री राम सेना प्रमुख प्रमोद मुतालिक का धारवाड़ में बयान। मुतालिक ने शख्सा गरुड़चर को वापस दिया। मैं बजरंग दल के स्टैंड का समर्थन करता हूं कि चिक्कपेट यात्रा के दौरान मुस्लिम व्यापार की अनुमति नहीं दी जानी चाहिए। ईडी राज्य में मंदिरों में इसकी अनुमति नहीं दी जानी चाहिए, न कि केवल चिक्कपेट तायालकी में। हमने इसे लेकर एक अभियान बनाया है और हर जगह जागरूकता है। मुसलमान बहुदेववाद में विश्वास नहीं करते। वह समाज जो कहता है कि अल्लाह एक है, विभिन्न देवताओं की पूजा करता है, कोई विश्वास नहीं है। वह केवल लाभ चाहते हैं और देवता नहीं, कोई पूजा नहीं, कोई हिंदू नहीं। जब इस तरह की मानसिकता है तो हमें हिंदुओं की सुरक्षा और मंदिरों की सुरक्षा के बारे में सोचना चाहिए। आज एक शारिक गुरी मंदिर था, कुक के सुब्रमण्यम निशाने पर थे। उस मंदिर को निशाना बनाने वाले कोई निंदा नहीं है, उनके खिलाफ फतवा जारी नहीं किया गया, उनके परिवार वालों को बहिष्कृत नहीं किया गया, लेकिन प्रोत्साहन दिया गया। ऐसे में हम हिंदू आयोजकों को कुछ फैसला लेना होगा। यह अच्छा है कि बजरंग दल ने यह निर्णय हमारी सुरक्षा और हिंदू मंदिर सुरक्षा की पृष्ठभूमि में लिया गया। विधायक गरुड़चर भी आपके लिए एक भी मुसलमान नहीं चला। तुम अपने को यहाँ सेकुलर कहते हो, एक भी हिंदू को मस्जिद और उसमें मत आने दो। ऐसे में आपका सेकुलरिज्म कहाँ जाता है। आप उस सेकुलरिज्म के नाम पर हिंदुओं को चुप कराने का काम कर रहे थे। ये सही नहीं है। आपके बयान को वापस लिया जाना चाहिए। चिक्कपेटेय सुब्रमण्य देवस्थानद जात्रे उत्सव समयदल्ली ಮುಸ್ಲಿಮರಿಗೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಅವಕಾಶ ಕೊಡಬಾರದು ಅಂತನ್ನುವಂತದ್ದು ಬಜರಂಗ ದಳದ ಒಂದು ನಿಲುವನ್ನು ನಾನು ಬೆಂಬಲಿಸ್ತಾ ಇದ್ದೀನಿ। ಬರೇ ಚಿಕ್ಕಪೇಟೆಯ ಸುಬ್ರಹ್ಮಣ್ಯ ದೇವಸ್ಥಾನ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲೇ ಯಾವುದೇ ಜಾತ್ರೆಯಲ್ಲಿ ಯಾವುದೇ ದೇವಸ್ಥಾನದ ಆವರಣದಲ್ಲಿ ಅವಕಾಶವನ್ನು ಕೊಡಬಾರದು ಅಂತನ್ನುವಂಥದ್ದು ನಾವು ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ। ಜಾಗೃತಿ ಆಗಿದೆ, ಸಾಕಷ್ಟು ಪ್ರಮಾಣದಲ್ಲಿ ಜಾಗೃತಿ ಆಗಿದೆ। ನಾನು ಹೇಳೋದು, ಮುಸ್ಲಿಮರು ಬಹುದೇವೋಪಾಸಕರನ್ನು ನಂಬಲ್ಲ, ಅಲ್ಲ ಒಬ್ಬನೇ ದೇವರು ಅಂತ ಹೇಳುವಂಥ ಆ ಸಮಾಜ ಇವತ್ತು ಬೇರೆ ದೇವರ ನಂಬಿಕೆ ಇಲ್ಲ, ಪೂಜೆ ಇಲ್ಲ, ವಿಶ್ವಾಸ ಇಲ್ಲ। ಸೊ ಹಾಗಾಗಿ ವ್ಯಾಪಾರ ಯಾಕೆ ಬೇಕು? ಲಾಭ ಮಾತ್ರ ಬೇಕು, ದೇವರು ಬೇಡ, ಪೂಜೆ ಬೇಡ, ಹಿಂದೂಗಳು ಬೇಡ। ಸೊ ಈ ರೀತಿಯ ಮಾನಸಿಕತೆ ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನಾವು ಹಿಂದೂಗಳ ಸುರಕ್ಷತೆ, ದೇವಸ್ಥಾನಗಳ ಸುರಕ್ಷತೆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಲೇಬೇಕಾಗತ್ತೆ। ಇವತ್ತು ಶಾರೀಕ ಸಿಕ್ಕಂಥ ಮಂಗಳೂರಿನ ವ್ಯಕ್ತಿಯ ಗುರಿ ದೇವಸ್ಥಾನಗಳಿಗಿತ್ತು, ಉಡುಪಿಯ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಇವೆಲ್ಲ ದೇವಸ್ಥಾನಗಳೇ ಗುರಿ ಟಾರ್ಗೆಟ್ ಇಟ್ಟಿದ್ದ ಅವನು। ಹಾಗಾದರೆ ಆ ದೇವಸ್ಥಾನ ಗುರಿ ಇಟ್ಟಂಥ ವ್ಯಕ್ತಿಯ ಖಂಡನೆ ಇಲ್ಲ, ಅವನ ವಿರುದ್ಧ ಫತ್ವಾ ಓಡಿಸೋದಿಲ್ಲ, ಅವನ ಮನೆಯಲ್ಲಿ ಸದಸ್ಯರನ್ನು ಬಹಿಷ್ಕಾರ ಹಾಕೋದಿಲ್ಲ, ಆದರೆ ಪ್ರೋತ್ಸಾಹವನ್ನು ಕೊಡುವಂಥ ಮಾನಸಿಕತೆ ಇಂಡೈರೆಕ್ಟ್ಲಿ ತೋರಿಸ್ತಾ ಇದ್ದಾರೆ। ಸೊ ಇಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ, ಹಿಂದೂಗಳು, ನಾವು ಹಿಂದೂ ಸಂಘಟಕರು ನಾವು ನಿರ್ಣಯವನ್ನು ತಗೊಳ್ಳೇಬೇಕಾಗತ್ತೆ। ನಮ್ಮ ಸುರಕ್ಷತೆ, ಹಿಂದೂಗಳ ಸುರಕ್ಷತೆ, ಹಿಂದೂ ದೇವಸ್ಥಾನಗಳ ಸುರಕ್ಷತೆ ಹಿನ್ನೆಲೆಯಲ್ಲಿ ನಾನು ಹೇಳೋದು ಇದು ಸರಿಯಾದಂಥ ನಿರ್ಣಯ ತಗೊಂಡಿದ್ದಾರೆ। ಗರುಡಾಚಾರ್ ಅವರೇ, ನಿಮಗೆ ಒಬ್ಬನೇ ಒಬ್ಬ ಮುಸ್ಲಿಂ ಓಟ್ ಹಾಕಿಲ್ಲ, ನೀವು ಇಲ್ಲಿ ಮಾತ್ರ ಸೆಕ್ಯುಲರ್ ಅಂತ ಹೇಳ್ತೀರಿ। ಮಸೀದಿಯ ಉರುಸ್ ಬಂದಾಗ ಮಸೀದಿಯ ಕಾಂಪ್ಲೆಕ್ಸ್ನಲ್ಲಿ ಒಬ್ಬನೇ ಒಬ್ಬ ಹಿಂದುವನಿಗೆ ಅವಕಾಶ ಮಾಡಿಕೊಡಲ್ಲ। ಸೊ ಆ ಸಂದರ್ಭದಲ್ಲಿ ಗರುಡಾಚಾರ್ ಅವರೇ, ನಿಮ್ಮ ಸೆಕ್ಯುಲರ್ ಎಲ್ಲಿ ಹೋಗುತ್ತೆ? ಸೆಕ್ಯುಲರ್ ಹೆಸರಿನಲ್ಲಿ ಹಿಂದೂಗಳನ್ನೇ ಒತ್ತಡದಿಂದ ಅವರು ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ। ನಾನು ಹೇಳೋದು, ನಿಮ್ಮ ಗರುಡಾಚಾರ್ ಅವರ ಹೇಳಿಕೆಯನ್ನು ವಾಪಸ್ ತೊಗೊಳ್ಬೇಕು, ಅವರು ಹಿಂದೂಗಳಿಗೆ ಸಪೋರ್ಟ್ ಮಾಡಬೇಕು, ಸಂಘಟಕರಿಗೆ ಸಪೋರ್ಟ್ ಮಾಡಬೇಕು, ಇಲ್ಲಾದರೆ ಮುಂದಿನ ಚುನಾವಣೆಯಲ್ಲಿ ನೀವು ಅನುಭವಿಸ್ತೀರಿ ಏನು ಅಂತ ಅನ್ನೋದು ಗೊತ್ತಾಗತ್ತೆ ನಿಮಗೆ। ಈ ರೀತಿಯ ಮಾನಸಿಕತೆ ಸರಿಯಲ್ಲ। ಹಿಂದೂಗಳ ರಕ್ಷಣೆ ಆದರೆ ಮಾತ್ರ ಸೆಕ್ಯುಲರ್ ಉಳಿಯುತ್ತೆ ಅಂತನ್ನುವಂಥದ್ದು ಗರುಡಾಚಾರ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಾದರೆ ಸರಿಯಿಲ್ಲ। ನಾನು ಹೇಳೋದು ಬಜರಂಗ ದಳದ ನಿಲುವು ಸರಿ ಇದೆ, ನಾನು ಸ್ವಾಗತ ಮಾಡ್ತಾ ಇದ್ದೀನಿ। ನಾನು ಹೇಳೋದು, ಹಿಂದೂ ಸಂಘಟಕರಿಗೆ ಬೇರೆ ಕೆಲಸ ಇಲ್ಲ ಅಂತಂದರೆ ಇವತ್ತು ನೀವೆಲ್ಲ ಬಿ ಜೆ ಪಿಯವ್ರು ಗೆದ್ದಿದ್ದೇ ಹಿಂದೂ ಸಂಘಟಕರಿಂದ, ಹಿಂದೂಗಳ ಜಾಗೃತಿಯಿಂದ। ಸೊ ನಿಮ್ಮ ಈ ಅಹಂಕಾರ, ಹಿಂದೂ ಸಂಘಟನೆಗಳ ಬಗ್ಗೆ ನಿಮ್ಮ ಅಹಂಕಾರ ಸರಿಯಲ್ಲ। ಬೇರೆ ಕೆಲಸ ಇಲ್ಲ ಅಂತಂದರೆ ನಿಮಗೇನು ಕೆಲಸ ಇದೆ? ಹೇಳಿ ನೋಡೋಣ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದಿರಿ ಅನ್ನೋದನ್ನು ನೀವು ಸ್ವಲ್ಪ ಎಲ್ಲರೂ ಎದುರುಗಡೆ ಇಡಿ ನೋಡೋಣ। ಸೊ ಈ ರೀತಿಯ ಸೊಕ್ಕಿನ ಮಾತು ಗರುಡಾಚಾರ್ಯ ಹೇಳಿದ್ದ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ। ಹಿಂದೂ ಸಂಘಟನೆಗಳ ಇದ್ದಿದ್ದರಿಂದನೇ ಜಾಗೃತಿ, ಒಗ್ಗಟ್ಟು ಮತ್ತು ತಪ್ಪು ಒಪ್ಪುಗಳು, ಶತ್ರು ಮಿತ್ರಗಳು ಯಾರು ಅಂಥೇಳಿ ಸಮಾಜಕ್ಕೆ ಗೊತ್ತಾಗ್ತಾ ಇದೆ। ನೀವು ಭ್ರಷ್ಟ ವ್ಯವಸ್ಥೆಯಿಂದ ಇವತ್ತು ಕುಲಗೆಡಿಸ್ತಾ ಇದ್ದೀರಿ. ಹಿಂದೂ ಸಮಾಜ ಹಾಳಾಗ್ತಾ ಇದೆ. ಹಿಂದೂ ಸಮಾಜ ನುಂಗಿ ನೀರು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾರೀರಿಕ ಅಂತ ಹೊರಗೆ ಬರ್ತಾ ಇರೋದೇ ನಿಮ್ಮ ನಿಮ್ಮ ಈ ಪ್ರವೃತ್ತಿಯಿಂದ. ಕಟ್ಟರ್ ಪ್ರಖರ ದೇಶಭಕ್ತಿ ಸ್ವಾಭಿಮಾನ ಇಲ್ಲದ ಪರಿಣಾಮದಿಂದನೇ ಈ ರೀತಿ ಆಗ್ತಾ ಇದೆ. ಗರುಡಾಚಾರ್ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತಾ ಇದ್ದೀನಿ.